ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದು ಪ್ರಮುಖವಾದಂತಹ ಈಗ ಸ್ಥಾನ ಲಭ್ಯವಾಗಿದೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಇನ್ನೊಂದ್ ಕಡೆಗೆ ಸೌಮ್ಯ ರೆಡ್ಡಿ ಅವರನ್ನ ಸಂಸದೀಯ ಕಾರ್ಯದರ್ಶಿ ಹುದ್ದೆಯಿಂದ ಕೂಡ ಈಗ ಕೈಬಿಡಲಾಗಿದೆ. ಯಾಕಂದ್ರೆ ಅವರು ಕೂಡ ಸ್ವತಃ ಹೇಳಿದ್ರು ಸಚಿವ ಸ್ಥಾನ ಕೊಡೋದಾದ್ರೆ ನಮ್ಮ ತಂದೆಯವರಿಗೆ ಕೊಡ್ಲಿ ಅಂತ ಹೇಳಿ ನಿಗಮ ಮಂಡಳಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪ್ರಮುಖವಾದ ಸ್ಥಾನ ಈಗ ಅಂದ್ರೆ ಮೈಸೂರು ಮಿನರಲ್ಸ್ ಬೋರ್ಡ್ ಅಧ್ಯಕ್ಷೆ ಪಟ್ಟ ಅವರಿಗೆ ಈಗ ಲಭ್ಯವಾಗಿದೆ ಸಂಸದೀಯ ಕಾರ್ಯದರ್ಶಿ ಸ್ಥಾನದಿಂದ. ಇನ್ನೊಂದ್ ಕಡೆಗೆ ಸೌಮ್ಯ ರೆಡ್ಡಿ ಅವರು ಔಟ್ ಆಗಿದ್ದಾರೆ. ಕೊಟ್ರೆ ನಮ್ಮ ತಂದೆಯವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಸೌಮ್ಯ ರೆಡ್ಡಿ ಅವರು ಕೂಡ ಹೇಳಿದ್ರು. ಪ್ರಜಾ ಟಿವಿಗೆ ಮಾತನಾಡಬೇಕಾದ್ರು ಕೂಡ ನೀವು ನೋಡಿದ್ರಿ ಯಾವ ರೀತಿಯಾಗಿ ಅವರು ತಮ್ಮ ತಂದೆಯವರಿಗೆ ಸ್ಥಾನವನ್ನು ನೀಡಬೇಕು ಅನ್ನುವಂತಹ ಮನವಿಯನ್ನು ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಇಟ್ಟರು. ಇನ್ನೊಂದು ಕಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಈಗ ಮಿನರಲ್ಸ್ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೂ ಕೂಡ ಈಗ ಸಿಕ್ಕಿದೆ. ಮಂಡಳಿಯಲ್ಲಿ ಅಧ್ಯಕ್ಷೆಯಾಗಿ ಅವರು ಆಯ್ಕೆ ಆಗ್ತಾರೆ. ನಿಗಮ ಮಂಡಳಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇದು ಒಂದು ಪ್ರಮುಖವಾದಂತಹ ನಿಗಮ ಮಂಡಳಿಯಾಗಿದೆ. ಇದರಲ್ಲಿ ಅಧ್ಯಕ್ಷ ಪಟ್ಟ ಲಭ್ಯವಾಗಿದೆ.